ಎರಡು ವಿಧಾನಸಭಾ ಕ್ಷೇತ್ರ ಲೋಕಸಭಾ ಕ್ಷೇತ್ರ ಪ್ರವಾಸ ಮುಗಿಸಿ ಬಂದಿದ್ದೇನೆ. ನಾಳೆ ಬೆಳಗ್ಗೆ 11 ಗಂಟೆ 12 ಗಂಟೆ ಮೇಲೆ ಮತ್ತೆ ಬೆಳಗಾವಿಗೆ ಹೋಗ್ತಾ ಇದ್ದೇನೆ. ಅಲ್ಲಿ ಗೋಕಾಕು ಆ ಭಾಗದಲ್ಲೆಲ್ಲ ಹೋಗಿ ಬರ್ತೇನೆ. ನಿಮಗೆ ನಾನು ಭರವಸೆ ಕೊಡ್ತೇನೆ, ರಾಜ್ಯದ ಆ ಮೂರು ಕ್ಷೇತ್ರ ಜನರ ಬಗ್ಗೆ ವಿಶ್ವಾಸ ಇದೆ, ನಂಬಿಕೆ ಇದೆ. ನನಗೆ ಭಾಳ ದೊಡ್ಡ ಅಂತರದಲ್ಲಿ ಕನಿಷ್ಠ 25,000-25,000 ಅಂತರದಲ್ಲಿ ಎರಡು ವಿಧಾನಸಭಾ ಕ್ಷೇತ್ರ ಗೆಲ್ತೇವೆ. ಅದೇ ರೀತಿ ಲೋಕಸಭಾ ಕ್ಷೇತ್ರ 3-4 ಲಕ್ಷ ಅಂತರದಲ್ಲಿ ಗೆಲ್ಲಬೇಕು ಅಂತ ಪ್ರಯತ್ನ ನಡೆದಿದೆ. ಇನ್ನೂ ಜಾಸ್ತಿ ಆದರೆ ನೀವು ಆಶ್ಚರ್ಯ ಪಡಬೇಡಿ. ಎಲೆಕ್ಷನ್ ಆದ ನಂತರ ಮತ್ತೆ ಕಠಿಣ ನಿಯಮಗಳು ಜಾರಿ ಆಗುತ್ತೆ ಸರ್. ಅಂದರೆ ಡೈಲಿ 10,000-20,000 ಕೇಸ್ಗಳು ಬರ್ತಿದೆ. ಇನ್ನೇನು ಕೂಡ ನೀವು ಹೇಳಿದ್ರಿ ಕೊರೋನಾ ಬಗ್ಗೆ ಪ್ರಧಾನಿಯವರು ಮೊನ್ನೆ ಮಾತನಾಡಿದರು. ಎಲ್ರಿಗೂ ಆಘಾತ ತರುವಂಥ ಸಂಗತಿ. ನಾವು ಲಾಕ್ಡೌನನ್ನು ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 5 ಗಂಟೆವರೆಗೂ ಮಾಡಿದ ಮೇಲೆ ಏನು ಕಂಟ್ರೋಲ್ ಆಗಿಲ್ಲ. ಸೊ ಅದಕ್ಕೋಸ್ಕರ ಎಲ್ಲ ಸಿದ್ದರಾಮಯ್ಯನವರು, ಶಿವಕುಮಾರ್ ಎಲ್ಲರನ್ನು ಕರೆದು ಅವ್ರ ಸಲಹೆಯನ್ನು ತೊಗೊತೀನಿ. 17-18 ಆದಮೇಲೆ ನಮ್ಮ ಅಧಿಕಾರಿಗಳ ಜೊತೆ ಸಮಾಲೋಚನೆ ಮಾಡ್ತೇನೆ. ನಾನು ಓದ್ಗೆ ಎಲ್ಲ ಕಡೆ ಬಿಗಿ ಕ್ರಮ ತೊಗೊಳಕ್ಕೆ ಏನೇನು ಮಾಡ್ಬೋದು ಎಲ್ಲ ಪ್ರಯತ್ನ ಮಾಡ್ತಾ ಇದ್ದೇನೆ. ಜನ ಸಹಕಾರ ಕೊಡಬೇಕು, ಅದು ಬಿಟ್ಟು ಬೇರೆ ಮಾರ್ಗ ಇಲ್ಲ. ಲಾಕ್ಡೌನ್ ಮಾಡದೆ ಉಳಿದೆಲ್ಲ ಬಿಗಿ ಕ್ರಮವನ್ನು ತಗೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನೋಡಿ, ಸಾರಿಗೆ ನೌಕರರು ಆಟ ಬಿಟ್ಟು ಭಿಕ್ಷಾಟನೆ ಮಾಡ್ತಿದ್ದಾರೆ ಸರ್. ಸಾರಿಗೆ ನೌಕರರು ಮಕ್ಕಳು ಭಿಕ್ಷಾಟನೆ ಮಾಡ್ತಾರೆ, ಮನೆ ಮನೆಗೆ ಹೋಗಿ. ನಮ್ಮ ಸರ್ಕಾರ ಸಂಬಳ ಕೊಟ್ಟಿಲ್ಲ, ಭಾಳ ಕಷ್ಟ. ಸಾರಿಗೆ ನೌಕರಿಗೆ ಯಾವ ಕಾರಣಕ್ಕೂ ಸಂಬಳ ಕೊಡೋಲ್ಲ. ಅಬ್ಸೆಂಟ್ ಆದಂಥವ್ರಿಗೆ ಅದ್ರ ಬದಲು ಅವ್ರನ್ನ ಕ್ರಮ ತೊಗೊತೇವೆ. ಈ ರೀತಿ ಯಾರದೋ ಮಾತು ಕೇಳ್ಕೊಂಡು ಕುಣಿದು ಹಬ್ಬ ಹರಿದಿನಗಳ ಸಮಯದಲ್ಲಿ ಏನು ತೊಂದರೆ ಕೊಟ್ಟಿದ್ದಾರೆ, ಅದನ್ನು ಕ್ಷಮಿಸೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಅವ್ರನ್ನ ಕರೆದು ಮಾತನಾಡೋ ಪ್ರಶ್ನೆ ಇಲ್ಲ. ಆಲ್ಟರ್ನೇಟಿವ್ ಏನು ಬೇಕೋ ವ್ಯವಸ್ಥೆ ಮಾಡ್ತೀವಿ. ಈಗ 15 ದಿನದಲ್ಲಿ ಇನ್ನೂ 1 ತಿಂಗಳವರ ಸತ್ಯಾಗ್ರಹ ಮಾಡಲಿ, ನಾವು ಬಗ್ಗೋ ಪ್ರಶ್ನೆ. ಸರ್, ನೀವು ಜಾತಿವಾರ ಸಭೆಯನ್ನು ಮಾಡ್ತಿದ್ದೀರಿ ಅಂತ ಡಿ ಕೆ ಶಿವಕುಮಾರ್ ಅವರು ಚುನಾವಣಾ ಆಯೋಗಕ್ಕೆ ದೂರು ಕೊಡ್ತಿದ್ದೀರಾ ಸರ್? ಜಾತಿವಾರ ಸಭೆಯನ್ನು ಮಾಡ್ತಿದ್ದೀರಿ, ಏನು ಅರ್ಥ ಇರ್ತದೆ? ಜಾತಿವಾರ ಸಭೆ ಮಾಡ್ತಾರೆ, ಆ ಥರದ್ದು ಏನು ಮಾಡಿಲ್ಲ ನಾವು. ಶಿವಕುಮಾರ್ ಅವ್ರ ಬಗ್ಗೆ ವಿಶ್ವಾಸ ಇದೆ. ನನ್ನ ಬಗ್ಗೆ ಏನಾದರೂ ಹೇಳಿದ್ರೆ ಅವರು ಸಮಾಧಾನ ಆಗಲ್ಲ. ಮಾತಾಡ್ಕೊಳ್ಳಿ ಸರ್. ಥ್ಯಾಂಕ್ ಯು ಸರ್. ಸರ್, ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಯುಗಾದಿ ಹಬ್ಬದಲ್ಲಿ ನಾನು ಇಲ್ಲಿರಲಿಲ್ಲ, ಬೇರೆ ಕಡೆ ಇದ್ದೆ. ನಿಮಗೆ ಮತ್ತು ರಾಜ್ಯದ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯಗಳು. ಎಲ್ರಿಗೂ ಸುಖ ಸಂಪತ್ತು ನೆಮ್ಮದಿ ಸಿಗಲಿ, ದೇವರು ಒಳ್ಳೇದು ಮಾಡಲಿ. ಸಕಾಲಕ್ಕೆ ಮಳೆ ಬೆಳೆಯಾಗಿ ರೈತ ನೆಮ್ಮದಿಯಿಂದ ಇರುವಂಥ ಒಳ್ಳೆ ಕಾಲ ಬರಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.